ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟು ಸರಳವಾಗಿ ಎಷ್ಟು ವಿವರವಾಗಿ ತಿಳಿಸಿದ್ರು ಅಂತ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿವರವಾಗಿ ಈ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನೂ ಈ ಕಾಯಿಲೆ ಬಗ್ಗೆ ಯಾರಿಗಾದರೂ ಸಮಸ್ಯೆ ಇದ್ದರೆ ನಿಮ್ಮ ಈ ಟಿ ವಿ ಪರದೆ ಮೇಲೆ ಒಂದು ಸಂಖ್ಯೆ ಬರ್ತಾ ಇದೆ, ಆ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು. ನೇರವಾಗಿ ವೈದ್ಯರ ಜೊತೆ ನೀವು ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಕಂಡುಕೊಳ್ಬೋದು. ಡಾಕ್ಟರ್, ಲೈಕ್ ನನಗೊಂದು ವಿಷಯ ಗೊತ್ತಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚು ಜನರಲ್ಲಿ, ಇದಕ್ಕೆ ಕಾರಣ ಏನಿರ್ಬೋದು? ಖಂಡಿತ, ಈ ವೆರಿಕೋಸ್ ವೈನ್ಸ್ ಅನ್ನೋದು ತುಂಬ ದಿವಸಗಳ ಕಾಲದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ತುಂಬ ಜನಕ್ಕೆ ಈ ಸಮಸ್ಯೆಯಿಂದ ಬಳಲ್ತಿದ್ರು ಸಹ ಇದೇ ವೆರಿಕೋಸ್ ವೈನ್ಸ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದೊಂದು ಕಾಯಿಲೆ ಅಂತಾನು ಕೂಡ ಗೊತ್ತಿರಲ್ಲ. ಖಂಡಿತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನೊಂದು, ಈ ಸಮಸ್ಯೆದಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ, ಅವ್ರ ಕಾಲುಗಳನ್ನ ನೋಡಿಕೊಂಡಾಗ ರಕ್ತನಾಳಗಳ ಉಬ್ಬುವಿಕೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ. ಬಟ್ ಸ್ವಲ್ಪ ವರ್ಷ ಏನಾಗುತ್ತೆ, ಈ ಕಾಯಿಲೆ ಯಾವುದೇ ರೀತಿ ದೇಹಕ್ಕೆ ನೋವನ್ನು ಉಂಟು ಮಾಡೋದಿಲ್ಲ. ಸೊ ಪೇಷಂಟ್ಸ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ನೋವು ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಂದ್ರೆ ಆ ವೈನ್ಸ್ ಗಳು ಪೇನ್ ಇರಲ್ಲ ಅಂತ. ಒಂದು ವರ್ಷಗಳ ಕಾಲ ಯಾವುದೇ ರೀತಿ ನೋವು ಕಾಣಿಸ್ಕೊಳ್ಳೋದು, ದಟ್ ಈಸ್ ಎ ಬಾಡಿ ಮೆಕಾನಿಸಮ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ರೀತಿ ಈ ಸಮಸ್ಯೆ ಉಂಟಾದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ನೋವು ಬಂದ ಮೇಲೆ ವೈದ್ಯನ ಭೇಟಿ ಮಾಡಿದ್ರಾಯ್ತು ಅಂತ ಮೆಂಟಾಲಿಟಿಲಿ ಅವ್ರು ಇರ್ತಾ ಹೋಗ್ತಾ ಇದಾರೆ. ಮೇನ್ ಆಗಿ ವೆರಿಕೋಸ್ ವೈನ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಇದನ್ನ ನಾವು ತಿರುಚು ರಕ್ತನಾಳಗಳಂತ ಹೇಳಿ ಕರಿತೇವೆ, ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕೂಡ ಕರಿಬಹುದು. ಅಂದ್ರೆ ವೈನ್ಸ್ ಟ್ವಿಸ್ಟ್ ಆಗಿರುವಂತದ್ದು. ಸೊ ಯಾವಾಗ ವೆರಿಕೋಸ್ ವೈನ್ಸ್ ಅನ್ನೋದು ಇದೊಂದು ಕಾಲಿನ ರಕ್ತನಾಳಗಳಲ್ಲಿ ಕಂಡು ಬರುವಂತ ಒಂದು ಸಮಸ್ಯೆ, ಓಕೆ, ಯಾವಾಗ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ ಆಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗುತ್ತೆ. ಎಪಿಡೆಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ, ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು ಒಂದು ವರ್ಷಕ್ಕೆ ಈ ವೆರಿಕೋಸ್ ವೈನ್ಸ್ ಅನ್ನೋ ಕಂಡೀಷನ್ಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ಮಹಿಳೆಯರು ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಅನ್ ವೆರಿಕೋಸ್ ವೈನ್ಸ್, ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಅತಿ ಹೆಚ್ಚಾಗಿ ಬರುತ್ತೆ. ಸೊ ಅದಕ್ಕೆ ಮಹಿಳೆಯರೇ ಮನೆಯಲ್ಲಿ ನಿಂತ್ಕೊಂಡು ಹೆಚ್ಚು ಕೆಲಸ ಮಾಡುವಂತದ್ದು, ಮತ್ತೆ ಸ್ಥೂಲಕಾಯ ಒಬೆಸಿಟಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಮಾತ್ರ, ಇವನ್ ಈ ಕಂಪ್ಯೂಟರ್ ಮುಂದೆ ಲೈಕ್ ಆಫೀಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಬರುತ್ತೆ. ಸೊ ಅದನ್ನ ನಾವು ಮೆಡಿಕಲ್ ಸೆಡೆಂಟರಿ ಲೈಫ್ ಅಂತ ಹೇಳಿ ಕರೀತೀವಿ. ಮೋರ್ ಓವರ್ ಆಕ್ಟಿವಿಟೀಸ್ ಇಲ್ಲದೆ ಈ ವೆರಿಕೋಸ್ ವೈನ್ಸ್ ಬರುತ್ತೆ. ಡಾಕ್ಟರ್, ಈಗ ಒಂದು ಕಾಲ್ ಇದೆ, ಕಾಲರ್ ತಗೊಳ್ಳೋಣ. ಹಲೋ, ನಿಮ್ ಹೆಸರು? ಓಕೆ, ಡಾಕ್ಟರ್ಗೆ ನಿಮ್ಮ ಕರೆಯನ್ನು ಕೊಡ್ತೀನಿ, ಅವ್ರ ಜೊತೆ ನಿಮ್ಮ ಸಮಸ್ಯೆಗಳನ್ನ ನೀವು ನೇರವಾಗಿ ಅವ್ರ ಜೊತೆನೆ ಮಾತಾಡ್ಬೋದು. ಡಾಕ್ಟರ್ ಪ್ಲೀಸ್. ಸರ್, ಇವಾಗ ಟಿವಿಯಲ್ಲಿ ಬರ್ತಾ ಇದೆ ಸರ್ ಸಮಸ್ಯೆ, ಅದೇ ತರ ನನಗೂ ತೊಂದರೆ ಇದೆ ಸರ್. ಓಕೆ, ಏನಾಗ್ತಿದೆ, ಏನ್ ತೊಂದರೆ ಕಾಣ್ತಿದೆ ನಿಮ್ಗೆ? ಸರ್, ಅದು ನರಗಳು ದಪ್ಪ ಕಾಣಿಸ್ಕೊಳ್ತಾ ಇದೆ ಸರ್, ಗಂಟು ತರ. ಓಕೆ, ಮತ್ತೆ ನನ್ನ ಸ್ವಲ್ಪ ಚರ್ಮ ಕೂಡ ಬ್ಲ್ಯಾಕ್ ಆಗ್ತಾ ಇದೆ ಸರ್. ಓಕೆ, ಎಷ್ಟು ವಯಸ್ಸು ನಿಮ್ಗೆ? 42 ವರ್ಷ ಸರ್. ಓಕೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಕಂಡು ಬರ್ತಿದೆ ಸರ್? 2.5 ವರ್ಷ ಆಯ್ತು ಸರ್. ಓಕೆ, ಎಲ್ಲಾದ್ರೂ ವೈದ್ಯನ ಭೇಟಿಯಾಗಿದ್ರಾ, ಚಿಕಿತ್ಸೆ ಏನಾದ್ರೂ ಪಡ್ಕೊಂಡಿದ್ರಾ? ಸರ್, ಸ್ವಲ್ಪ ಆಯಿಂಟ್ಮೆಂಟ್ ಅದು ಕೊಟ್ಟಿದ್ರು ಸರ್, ಕ್ರೀಮ್ ಯೂಸ್ ಮಾಡಕ್ಕೆ. ಓಕೆ, ಸ್ವಲ್ಪ ಇದು ಇರುತ್ತೆ ಸರ್, ಇಚ್ಚಿಂಗ್ ಇರುತ್ತೆ, ಕೆರೆತ ಸ್ವಲ್ಪ. ಓಕೆ ಓಕೆ, ಬೇರೆ ಏನ್ ಸಮಸ್ಯೆ ಕಂಡು ಬರ್ತಿದೆ ಸರ್ ನಿಮ್ಗೆ? ಅಷ್ಟೇ ಸರ್, ಸ್ವಲ್ಪ ಅವಾಗವಾಗ ಸ್ವಲ್ಪ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ ನೋಡಿ. ಓಕೆ, ಸಿ ಮೊದಲನೇದಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ, ಸಿ ಇವತ್ತಿನ ವಿಷಯ ನಾವು ವೆರಿಕೋಸ್ ವೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವೆರಿಕೋಸ್ ವೈನ್ಸ್ ಅಂದ್ರೆ ಬರೀ ರಕ್ತನಾಳಕ್ಕೆ ಮಾತ್ರ ಸೀಮಿತ ಇರೋದಿಲ್ಲ. ನಾವು ಹೀಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ, ಆ ರೀತಿ ನಿಮ್ಮ ಲಕ್ಷಣಗಳು ಕೂಡ ಹೇಳ್ತಾ ಇದ್ದೀರಾ ಸರ್, ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗಿದೆ, ದಪ್ಪಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಜೊತೆಗೆ ಕಾಲು ಕೂಡ ಕಪ್ಪಾಗ್ತಾ ಇದೆ. ಸೊ ನಾವು ಈ 4ನೇ ಹಂತದ ಒಂದು ಸ್ಟೇಜಸ್ ಅಲ್ಲಿ ಈ ಕಾಲು ಯಾಕೆ ಕಪ್ಪಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ದಿವಸ ಮಲಿನ ರಕ್ತ ಅಥವಾ ಕೆಟ್ಟ ರಕ್ತ ನಮ್ಮ ಕಾಲಿನ ರಕ್ತನಾಳಗಳಲ್ಲಿ ಉಳ್ಕೊಳ್ತು ಅಂದ್ರೆ, ಸೊ ಆ ಭಾಗದ ಚರ್ಮ ಕೂಡ ಕಪ್ಪಾಗುತ್ತೆ. ಸೊ ಅಂದ್ರೆ ನೀವು ವೆರಿಕೋಸ್ ವೈನ್ಸಿನ 4ನೇ ಹಂತದಲ್ಲಿ ಇದ್ದೀರಾ. ಸೊ ಈ ಹಂತ ಏನಾದರೂ ದಾಟ್ತು ಅಂತ ಹೇಳಿದ್ರೆ ವೆರಿಕೋಸ್ ಅಲ್ಸರ್ ಅಂತ ಕಂಡೀಷನ್ಸ್ ಬರುತ್ತೆ. ದಯವಿಟ್ಟು ನಾನೊಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿ ಚರ್ಮದ ಸಮಸ್ಯೆ ಅಂತ ತಿಳ್ಕೊಂಡು ಮೇಲೆ ಮೇಲೆ ಸ್ಪ್ರೇಗಳನ್ನ ಅಪ್ಲೈ ಮಾಡುವಂಥದ್ದು, ಮುಲಾಮ್ಗಳನ್ನ ಅಪ್ಲೈ ಮಾಡುವಂಥದ್ದು ಖಂಡಿತ ಮಾಡಕ್ಕೆ ಹೋಗ್ಬೇಡಿ. ಸೊ ಮುಲಾಮ್ಗಳು ಅಪ್ಲೈ ಮಾಡಿದ್ರೆ ನಿಮಗೆ ಲಕ್ಷಣ ಮಾತ್ರ ಕಡಿಮೆ ಆಗುತ್ತೆ, ಬಟ್ ಒಳಗಡೆ ಇರುವಂಥ ಸಮಸ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ. ಸೊ ನಿಮ್ಮ ಕಾಲಿನ ಬಣ್ಣ ಕಪ್ಪು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಇಂಟರ್ನಲ್ ಮೆಡಿಕೇಶನ್ಸ್ನ ನಾವು ತಗೊಳ್ಬೇಕಾಗತ್ತೆ. ಸೊ ನಮ್ಮ ಹೋಮಿಯೋಪತಿಲಿ ನಾವು ಕೊಡ್ತಾ ಇರೋವಂಥದ್ದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್. ಸೊ ಈ ಮೆಡಿಕೇಶನ್ಸ್ ಮೂಲಕ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಒಂದು ಸಮಸ್ಯೆ ಕಾರಣ ಅಂತ ಹೇಳಿದ್ರೆ, ದೇಹದಲ್ಲಿ ಕಡಿಮೆ ಆಗ್ತಾ ಇರುವಂಥ ಒಂದು ರಕ್ತ ಸಂಚಾರ ಅಥವಾ ರಕ್ತ ಚಲನೆ. ಸೊ ಇದನ್ನ ಹೆಚ್ಚು ಮಾಡೋದಕ್ಕೆ ಮಾತ್ರೆಗಳು ಕೊಟ್ಟಾಗ
ಸೊ ನಿಮ್ಮ ರಕ್ತನಾಳಗಳ ಉಬ್ಬುವಿಕೆ ಏನಿದೆ ಅದು ಸರಿ ಹೋಗೋದಕ್ಕೂ ಕೂಡ ಅದು ಸಹಾಯ ಆಗುತ್ತೆ. ಸೊ ಜೊತೆಗೆ ಕಪ್ಪು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಾಫರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಜೊತೆ ಮಾತಾಡಿ ನಿಮ್ಗೆ ಸಹಾಯ ಆಯಿತು ಅಂತ ನಾನು ನಂಬ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೆ ಒಬೆಸಿಟಿ ಆ್ಯಂಡ್ ಓವರ್ ವೈಟ್ ಅಂದರೆ ಸ್ಥೂಲಕಾಯ ಬೊಜ್ಜುತನ ಇವತ್ತಿನ ದಿನಗಳಲ್ಲಿ ಎಲ್ಲ ರೋಗಕ್ಕೂ ಒಂದು ಮೇನ್ ಕಾರಣ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಒಬೆಸಿಟಿ, ಸೊ ಈ ವೈಟ್ ಯಾವಾಗ ನಾವು ಪುಟಾನ್ ಆಗ್ತಾ ಹೋಗ್ತಾ ಇರ್ತೀವಿ ಅಥವಾ ನಮ್ಮಲ್ಲಿ ತೂಕ ಯಾವಾಗ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ? ಅದೇ ಸಾಮಾನ್ಯವಾಗಿ ಒಂದೇ ಕಡೆ ನಿಂತ್ಕೊಂಡ್ರು ವೈಟ್ ಜಾಸ್ತಿ ಆಗ್ತಾರೆ, ಒಂದೇ ಕಡೆ ಕೂತ್ಕೊಂಡ್ರು ವೈಟ್ ಜಾಸ್ತಿ ಆಗ್ತಾರೆ. ಲೈಫ್ ಸ್ಟೈಲ್ ಶುಡ್ ಬಿ ಬ್ಯಾಲೆನ್ಸ್. ಡೆಫಿನೆಟ್ಲಿ ಈ ಪ್ರಾಬ್ಲಮ್ಗೆ ಎಸ್ಪೆಷಲಿ ನಾವು ತಿನ್ನೋ ಆಹಾರ ಪದಾರ್ಥಗಳು ಇಂಪಾರ್ಟೆಂಟು, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇಂಪಾರ್ಟೆಂಟು. ನೌ ಡೇಸ್ ವಿ ಆರ್ ಗೋಯಿಂಗ್ ಓನ್ಲಿ ಫಾರ್ ಎ ಟೇಸ್ಟಿ ಫುಡ್, ಅಂದರೆ ನಾಲ್ಗೆಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಸೇವನೆ ಮಾಡ್ತಾ ಇದ್ದೀವಿ. ದೇಹಕ್ಕೆ ಏನು ಬೇಕೋ, ನಮ್ಮ ಹೃದಯಕ್ಕೆ ಏನು ಬೇಕೋ, ರಕ್ತ ಸಂಚಾರಕ್ಕೆ ಏನು ಬೇಕೋ, ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನು ಬೇಕೋ ಅದು ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಕಾಯಿಲೆಗಳನ್ನ ತರಿಸ್ಕೊಳ್ತಾ ಇರೋದು ನಾವೇ ಅಂತ ನಾವು ಕಾಣುವಾಗೆ ಹೇಳ್ಬೋದಾಗತ್ತೆ. ಮೂರನೇದಾಗಿ ಹೇಳುವಂಥದ್ದು ನಾವು ಈ ಥ್ರೌಮಾ ಆ್ಯಂಡ್ ಆಕ್ಸಿಡೆಂಟ್ಸ್ ಅಂತ ಹೇಳಿ ಕರಿತೇವೆ. ಈ ವೆರಿಕೋಸ್ ವೈನ್ಸಲ್ಲಿ ತುಂಬ ಜನ ನನ್ನ ಕ್ಲಿನಿಕ್ಸಲ್ಲಿ ನಾವು ಪೇಷೆಂಟ್ಸನ್ನು ನೋಡಿದ್ದೀವಿ. ಯಾವಾಗ ಬಂತವ್ರಿಗೆ ಅಂತ ಪ್ರಶ್ನೆ ಹಾಕಿದಾಗ, ಸರ್ ನನಗೆ ಒಂದು 2 ವರ್ಷದಿಂದ ನನಗೆ ಪೆಟ್ಟು ಬಿದ್ದಿತ್ತು ಅಥವಾ ಕಾಲಿಗೆ ಏಟಾಗಿತ್ತು, ಸೊ ಹಾಗೆ ಯಾವುದೇ ರೀತಿ ಸಮಸ್ಯೆ ಕಂಡು ಬರ್ತಾ ಇರಲಿಲ್ಲ, ಬಟ್ ನಂಗೆ 1 ವರ್ಷದ ನಂತರ ಕಾಲು ಯಾಕೋ ಕಪ್ಪಾಗ್ತಾ ಇದೆ, ಸೊ ಕಾಲು ಊತ ಬರ್ತಾ ಇದೆ, ಕಲರಲ್ಲಿ ಕೂಡ ಬದಲಾವಣೆ, ಹೌದು ಬಣ್ಣದಲ್ಲೂ ಚೇಂಜಸ್ ಆಗ್ತಾ ಹೋಗ್ತಾ ಇರತ್ತೆ. ಯಾಕೆ ಅಂತ ಹೇಳಿದ್ರೆ ಏಟ್ ಬಿದ್ದಾಗ ಅಥವಾ ಪೆಟ್ಟು ಬಿದ್ದಾಗ ಏನಾಗುತ್ತೆ, ಆ ರಕ್ತನಾಳಗಳು ವೈನ್ಸ್ ಅಂತ ಹೇಳ್ತೀವಿ ಅದು ಅಬ್ಸ್ಟ್ರಕ್ಷನ್ ಆಗ್ಬೋದು, ಅಲ್ಲಿ ರಕ್ತ ಹೆಪ್ಪುಗಟ್ಬೋದು, ಕೆಳಗಡೆ ಉಳ್ಕೊಳ್ಳುವಂತ ಒಂದು ರಕ್ತ ಮೇಲ್ಗಡೆ ಸಂಚಾರ ಆಗದೆ ಇರಬಹುದು. ಸೊ ಇದ್ರಿಂದ ಏನಾಗುತ್ತೆ, ಸ್ವಲ್ಪ ದಿನಗಳ ನಂತರ ಈ ವೆರಿಕೋಸಿಟಿ ವೈನ್ಸ್, ವೆರಿಕೋಸಿಟಿ ಅವರಲ್ಲಿ ಕೂಡ ಕಾಣ್ತಾ ಬರ್ಬೋದಾಗತ್ತೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಮಾತ್ರ ಅಲ್ಲ, ನಾವೆಷ್ಟೋ ಜನ ಈ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್ ಮಹಿಳೆಯರಲ್ಲೂ ನನ್ನ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತಾ ಇದೀವಿ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ನಾವು ಹಾರ್ಮೋನ್ಸ್ ಅನ್ನೋದು ನೋಡ್ತೀವಿ, ಹಾರ್ಮೋನ್ಸ್ ಪಾತ್ರ ನಮ್ಮ ದೇಹಕ್ಕೆ ಬಹಳನೇ ಇಂಪಾರ್ಟೆಂಟ್. ಸೊ ಎಕ್ಸ್ಪೆಷಲಿ ಈ ರೀತಿಯ ಒಂದು ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಿ ಆಗಿರ್ಬೋದು, ಅಥವಾ ತುಂಬಾ ಜನ ಹುಡುಗಿರು ಈ ಸರಿ ಈ ಇವತ್ತಿನ ದಿನಗಳಲ್ಲಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಂತ ಹೇಳಿ ಕರಿತೇವೆ, ಅಂದ್ರೆ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಆರ್ಟಿಫಿಷಿಯಲಿ ಈ ಟ್ಯಾಬ್ಲೆಟ್ಸ್ಗಳನ್ನ ಡ್ರಗ್ಸ್ಗಳನ್ನ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಆಗುತ್ತೆ. ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಏರ್ಪೇರ್ ಆಗೋದ್ರಿಂದ ಇದು ಡೈರೆಕ್ಟ್ ಆಗಿ ವ್ಯಾಲ್ವ್ಸ್ ಅಥವಾ ಕವಾಟ್ಗಳನ್ನ ವೀಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಮೆನೋಪಾಸಲ್ ಏನಾಗುತ್ತೆ, ಏಜಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋದು ಕಡಿಮೆ ಆಗ್ತಾ ಹೋಗೋದ್ರಿಂದ ಇದು ರಕ್ತ ಸಂಚಾರಕ್ಕೆ ಅಡೆತಡೆ ಆಗ್ಬೋದು, ದೇಹದ ಒಂದು ರಕ್ತನಾಳಗಳು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆ ಏಜಲ್ಲಿ ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸಲ್ಲೂ ಕೂಡ ಈ ರೀತಿಯ ವೆರಿಕೋಸ್ ವೈನ್ಸ್ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಎಷ್ಟೋ ಜನ ಹುಡುಗಿಯರು ನಾವು ನೋಡಿರ್ಬೋದು ಕ್ರಾಸ್ಡ್ ಇಲ್ಲಗಾಗಿ ತುಂಬಾ ಹೊತ್ತು ಕೂತ್ಕೊಳ್ತಾರೆ. ಸೊ ಇದರಿಂದ ಕೂಡ ದೇಹದಲ್ಲಿ ಒಂದು ರಕ್ತ ಸಂಚಾರ ಅಡೆತಡೆ ಆಗ್ಬೋದು. ಸೊ ಹೃದಯದಿಂದ ಕಾಲಿಗೆ ಹೋಗ್ಬೋದು, ಕಾಲಿಂದ ಹೃದಯಕ್ಕೆ ಆಗ್ಬೋದು, ಬಳಸುವಂತ ಉಡುಪು ಇರ್ಬೋದು, ಟೈಟ್ ಜೀನ್ಸ್ ಇರ್ಬೋದು, ಖಂಡಿತ ಅದು ಕೂಡ ಒಂದು ಮೇನ್ ಕಾರಣ ಅಂತ ಹೇಳಿ. ಎಕ್ಸ್ಪೆಷಲಿ ಟೈಟ್ ಕ್ಲೋತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳಿ ಕರಿತೇವೆ, ಸೊಂಟದ ಭಾಗದಲ್ಲಿ ಕಟ್ಟುವಂತ ಒಂದು ಟೈಟ್ ಬಟ್ಟೆಗಳಾಗಿರ್ಬೋದು, ತುಂಬಾ ಪುರುಷರು ಕೂಡ ತುಂಬಾ ಟೈಟ್ ಆಗಿ ಬೆಲ್ಟ್ ಗಳನ್ನ ಹಾಕೊಳ್ತಾರೆ, ತುಂಬಾ ಟೈಟ್ ಆಗಿ ಪ್ಯಾಂಟ್ ಗಳನ್ನ ಹಾಕೊಳ್ತಾರೆ, ಇದೆಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ವೆರಿಕೋಸ್ ವೈನ್ಸ್ ಬರೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಈ ಕಾಯಿಲೆ ಸಮಸ್ಯೆ ಬಂದಿರೋದಾಗ ಕೇವಲ ರಕ್ತನಾಳಗಳು ಉಬ್ಬರುವುದನ್ನ ನಾವು ಕಾಣ್ತೀವಿ, ಅದು ಪೇನು ಬರಲ್ಲ ಅಂತ ನೀವು ಹೇಳ್ತೀರಿ. ಯಾವ ಡ್ಯೂರೇಷನ್ ಬೇಕು, ಲೈಕ್ ರಕ್ತನಾಳಗಳು ಹೆಪ್ಪುಗಟ್ಟಿರೋದನ್ನ ನಮಗೆ ಕಂಡ ಮೇಲೆ ಪೇನ್ ಶುರು ಆಗಕ್ಕೆ ಎಷ್ಟು ಡ್ಯೂರೇಷನ್ ಇರುತ್ತೆ? ಖಂಡಿತ ಇದನ್ನ ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಡ್ಯೂರೇಷನ್ ಅಂತ ಹೇಳಕ್ ಡಿಪೆಂಡ್ಸ್ ಆನ್ ದ ಇಮ್ಯುನಿಟಿ ಅಂತ ಹೇಳಿ ಕರಿಬಹುದು. ಈಗ ನಾರ್ಮಲ್ ಆಗಿ ನಾವು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ರಕ್ತನಾಳಗಳ ಶಕ್ತಿ ಕುಗ್ತಾ ಹೋಗುತ್ತೆ. ಯಾಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ವಿ ಗೆಟ್ ಪೇನ್ ಅಲ್ಲ, ಈ ಕಾಯಿಲೆ ಇರುವಂತ ಯಾರೇ ಪೇಷಂಟ್ ಗಳಾಗ್ಲಿ ಪೇನ್ ಬರದೇ ಹೋದ್ರೆ ಅವ್ರ ವೈದ್ಯರ ಹತ್ರ ಬರೋದಿಲ್ಲ. ಸೊ ಪೇನ್ ಬರೋಕ್ ಮುಂಚೆನೆ ವೈದ್ಯರ ಹತ್ರ ಬರ್ಬೇಕಾ ಅಥವಾ ಅದು ಸೀರಿಯಸ್? ಅದು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಲಕ್ಷಣದಲ್ಲಿ ನಾವು ಹೇಳ್ತೀವಿ ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಮತ್ತೆ ಇನ್ನೊಂದು ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಪೇಷಂಟ್ಗೆ ಗೊತ್ತಾಗುವಂತ ಒಂದು ಲಕ್ಷಣಗಳು. ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಲಕ್ಷಣಗಳು. ಈ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಗಿಂತ ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಆಗಿ ಆಸ್ ಎ ವೈದ್ಯರಿಗೆ ಗೊತ್ತಾಗ್ಬಿಡುತ್ತೆ. ನಾವೆಷ್ಟೋ ಜನ ಪೇಷಂಟ್ ಕಾಲುಗಳನ್ನ ನೋಡಿದಾಗ ಹೇಳ್ಬಿಡ್ಬೋದು ಇವ್ರ ವೆರಿಕೋಸ್ ವೈನ್ಸ್ ಇದೆ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಅವ್ರ ಕಾಲುಗಳಲ್ಲಿ ರಕ್ತನಾಳಗಳು ಹೆಪ್ಪುಗಟ್ತಾ ಹೋಗ್ತಾ ಇರತ್ತೆ, ದಪ್ಪ ಆಗ್ತಾ ಹೋಗ್ತಾ ಇರತ್ತೆ. ಬಿಕಾಸ್ ನಮ್ಮ ಕಾಲಿನ ರಕ್ತನಾಳಗಳು, ನಾವು 2 ತರದ ರಕ್ತನಾಳಗಳನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳಿ ಕರಿತೇವೆ, ಮತ್ತೊಂದು ಡೀಪರ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಈ ಸೂಪರ್ಫಿಷಿಯಲ್ ವೈನ್ಸ್ ಅಂದ್ರೆ
ಚರ್ಮದ ಮೇಲೆ ಯಾವುದೇ ಸಣ್ಣ ಸಣ್ಣ ರಕ್ತನಾಳಗಳನ್ನ ನಾವು ನೋಡ್ತೇವೆ, ಅದನ್ನ ನಾವು ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದು ಮೊದಲನೇದಾಗಿ ನಾವು ನೋಡುವಂತ ಒಂದು ಲಕ್ಷಣಗಳು. ಈ ಬ್ಲೂಯಿಶ್ ಆಗಿ ಕಾಣುವಂಥದ್ದು ರಕ್ತನಾಳಗಳು, ಅಥವಾ ಪರ್ಪಲಿಶ್ ಆಗಿ ಕಾಣುವಂಥದ್ದು, ಈ ಸ್ಪೈಡರ್ ವೈನ್ಸ್, ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು ನಮ್ಮ ಕಾಲ್ ಮೇಲೆ ಕಾಣುತ್ತೆ ಸ್ಟಾರ್ಟಿಂಗ್ ಹಂತದಲ್ಲಿ. ಸೊ ಇದಕ್ಕೆ ನಾವು ವೆರಿಕೋಸ್ ವೈನ್ಸ್ನ ನಾವು ಸೂಪರ್ಫಿಷಿಯಲ್ ವೆರಿಕೋಸ್ ಇಟ್ಟು ನಾವು ಸ್ಪೈಡರ್ ವೈನ್ಸ್ ಅಂತ ಹೇಳಿ ಕೂಡ ನಾವು ಕರಿಬೋದು. ಸೊ ಈ ಸ್ಟೇಜಸ್ಸಲ್ಲಿ ಅವರು ಚಿಕಿತ್ಸೆನ ಪಡ್ಕೊಳ್ಬೇಕಾಗತ್ತೆ. ಅಥವಾ ನೋವು ಕಾಣ್ತಿದ್ರೆ ದೇರ್ ವಿಲ್ ಬಿನ್ ಆಕಿಂಗ್ ಪೇನ್ ಇನ್ ದ ಲೋವರ್ ಎಕ್ಸ್ಟ್ರಿಮಿಟೀಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಆ ರಕ್ತನಾಳಗಳು ಎಲ್ಲಿ ಉಬ್ಬಿರುತ್ತೋ ಅಲ್ಲಿ ಮಾತ್ರ ಪೇನ್ ಇರುತ್ತಾ, ಅಥವಾ ದೇಹದಲ್ಲಿ ಬೇರೆ ಕಡೆನೂ ಇದರ ಸಮಸ್ಯೆ? ಇದೊಂದು ಡಿಪೆಂಡೆಂಟ್ ಪಾರ್ಟ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಸಮಸ್ಯೆ. ಎಷ್ಟೋ ಜನರ ತಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇದು ಕೈಯಲ್ಲಿ ಬರ್ಬೋದಾ ಡಾಕ್ಟರ್, ಬೆನ್ನಲ್ಲಿ ಬರ್ಬೋದಾ, ತಲೆಯಲ್ಲಿ ಬರ್ಬೋದಾ? ಸೊ ಇದು ಡಿಪೆಂಡೆಂಟ್ ಪಾರ್ಟ್ ಅಲ್ಲಿ ಬರುವಂತ ಸಮಸ್ಯೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಸೊಂಟದ ಭಾಗದ ಕೆಳಗಡೆ ಭಾಗದಲ್ಲಿ, ತೊಡೆ ಹಿಂಭಾಗದಲ್ಲಿ ಆಗಿರ್ಬೋದು, ಅಥವಾ ಮೀನ್ ಕಂಡ ಕಾಫ್ ಮಸಲ್ಸ್ ಅಂತ ಹೇಳಿ ಕರಿತೇವೆ, ಎಕ್ಸ್ಪೆಷಲಿ ಈ ಆಂಕಲ್ ರೀಜನ್ ಅಲ್ಲಿ ಕಾಣುವಂತ ಒಂದು ಸಮಸ್ಯೆ. ಬಿಕಾಸ್ ಹೃದಯದಿಂದ ಕಾಲ್ಗೆ ರಕ್ತ ಹೋಗ್ತಾ ಇದೆ, ಬಟ್ ಕಾಲಿಂದ ಹೃದಯಕ್ಕೆ ಮೇಲ್ಗಡೆ ಬರದೇ ಇರೋದ್ರಿಂದ ಈ ರೀತಿ ಕಾಣಿಸುವಂತ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ನಾನು ಫ್ಯಾಮಿಲಿ ಹಿಸ್ಟ್ರಿ ಒಂದೇ ಅಲ್ಲ, ಸೊ ಕಂಜನೈಟಲ್ ಡಿಫೆಕ್ಟ್ಸ್ ಆಗಿ ನಾವು ನೋಡ್ಬೋದಾಗತ್ತೆ. ಕಂಜನೈಟಲ್ ಡಿಫೆಕ್ಟ್ಸ್ ಆಫ್ ವೈನ್ಸ್ ಅಂದ್ರೆ ಹುಟ್ಟಿದಾಗಿನಿಂದಲೇ ಈ ಸಮಸ್ಯೆ ಕಂಡು ಬರ್ಬೋದಾಗತ್ತೆ. ಇದು ಬರೀ ನಾವು ಹೇಳ್ತೀವಿ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, 25 ವರ್ಷ, 35 ವರ್ಷ, 45 ವರ್ಷದ ವಯಸ್ಕರಲ್ಲಿ ವೆರಿಕೋಸ್ ವೈನ್ಸ್ ಕಾಣುತ್ತೆ. ಬಟ್ ನನ್ನ ಪ್ರಾಕ್ಟೀಸ್ ಅಲ್ಲಿ ಚಿಕ್ಕ ಮಕ್ಕಳಲ್ಲೂ ಒಂದು 10 ವರ್ಷ 5 ವರ್ಷದಲ್ಲೂ ಕಾಣ್ತಾ ಬರೋ ಸಾಧ್ಯತೆಗಳಿರುತ್ತೆ. ಅಂಥವ್ರಲ್ಲಿ ಕಾರಣಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕಂಜನೈಟಲ್ ಡಿಫೆಕ್ಟ್ಸ್, ಹುಟ್ಟಿದಾಗಿನಿಂದಲೇ ಅವರ ರಕ್ತನಾಳಗಳ ಶಕ್ತಿ ಕುಗ್ತಾ ಹೋಗಿರುತ್ತೆ. ಆಬ್ಸೆನ್ಸ್ ಆಫ್ ವ್ಯಾಲ್ವ್ಸ್ ಅಂತ ಹೇಳಿ ಕರಿತೇವೆ, ಅಂದ್ರೆ ಆ ಕವಾಟಗಳು ಇಲ್ಲದೇ ಇರುವಂತದ್ದಾಗಿರ್ಬೋದು, ಕವಾಟಗಳು ಕೆಲಸ ಮಾಡದೇ ಇರುವಂತದ್ದಾಗಿರ್ಬೋದು. ಸೊ ಇದೆಲ್ಲ ಕಂಜನೈಟಲ್ ಆಗಿ ಬಂದಿರೋದ್ರಿಂದ ಅಂಥವರಲ್ಲೂ ಕೂಡ ಈ ವೆರಿಕೋಸ್ ವೈನ್ಸ್ ಬಂದಿರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಮತ್ತೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ಬೋದು ಹ್ಯಾಬಿಟ್ಸ್. ಸೊ ಈ ತಂಬಾಕುಲಿ ಇರುವಂತ, ಸಿಗರೇಟ್ ಅಲ್ಲಿ ಇರುವಂತ ಈ ನಿಕೋಟಿನ್ ಅನ್ನೋ ಕಂಟೆಂಟ್ ಏನ್ ಮಾಡುತ್ತೆ, ನಮ್ಮ ರಕ್ತ ಸಂಚಾರನ ಅಡೆತಡೆ ಮಾಡೋದಕ್ಕೆ, ನಮ್ಮ ರಕ್ತನಾಳಗಳ ಶಕ್ತಿ ಕುಗ್ಗೋದಕ್ಕೆ ಇದು ಮೇನ್ ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಸೊ ಅಭ್ಯಾಸಗಳು ಒಂದೇ ಅಲ್ಲ. ಈಗ ಎಷ್ಟೋ ಜನ ಈಗ ಜಿಮ್ಗೆಲ್ಲ ಹೋಗ್ತಾರೆ, ಸೊ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು, ಅಥವಾ ಇದೊಂದು ಅಭ್ಯಾಸವಾಗಿ ನಾವು ತಗೊಳ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ಜಿಮ್ಮಲ್ಲೂ ಕೂಡ ತುಂಬ ವೆಯ್ಟ್ ಲಿಫ್ಟಿಂಗ್ ಮಾಡುವಂಥದ್ದು, ಅಂದರೆ ತುಂಬ ಭಾರ ಇರುವ ಪದಾರ್ಥಗಳನ್ನ ಎತ್ತುವಂಥದ್ದಾಗಿರ್ಬೋದು, ಅಂದರೆ ಇನ್ಕ್ರೀಸ್ಡ್ ಅಬ್ಡೋಮಿನಲ್ ಪ್ರೆಷರ್ ಅಂತ ಹೇಳಿ ಕರಿತೇವೆ, ಅಂದರೆ ಹೊಟ್ಟೆಯ ಭಾಗದಲ್ಲಿ ಮಾಂಸಗಂಡಗಳು ಯಾವಾಗ ಅದು ಪ್ರೆಷರ್ ಉಂಟಾಗ್ತಾ ಹೋಗ್ತಾ ಇರುತ್ತೆ, ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾ ಇರುತ್ತೆ. ನೀವು ಜಿಮ್ ಅಂದಾಗ ನನಗೊಂದು ವಿಚಾರ ಜ್ಞಾಪಕ ಬಂತು. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಒಂದು ಏರಿಯಾಗೆ ಎರಡೆರಡು ಜಿಮ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಜನಕ್ಕೆ ಒಂಥರ ಫ್ಯಾಷನ್, ತುಂಬ ಚೆನ್ನಾಗಿ ಕಾಣಬೇಕು ನಾವು, ಹೆಲ್ದಿಯಾಗಿರಬೇಕು ಅಂತ. ಅಫ್ಕೋರ್ಸ್ ಎಸ್, ಹೆಲ್ದಿಯಾಗಿರಬೇಕು, ಆದರೆ ಅದರಲ್ಲಿರೋ ಒಂದು ವಿಚಾರ ಏನು ಅಂತಂದರೆ, ಕೇವಲ ನೋಡೋಕ್ಕಷ್ಟೇ ನಾವು ಫಿಟ್ಟಾಗಿದ್ದರೆ ಸಾಲದು, ಆರೋಗ್ಯನೂ ಕೂಡ ಅಷ್ಟೇ ಫಿಟ್ಟಾಗಿ ಇಟ್ಕೋಬೇಕಲ್ಲ. ಅಂದರೆ ಒಳಗಡೆ ನಮ್ಮ ದೇಹದಲ್ಲಿರುವಂತಹ ಮಿಷನ್ಸ್ ಇದೆಯಲ್ಲ, ಅದನ್ನು ಕೂಡ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ. ಆಚೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೀವೋ, ಒಳಗಡೆ ಕೂಡ ಆರೋಗ್ಯನ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಳೋದು ಮುಖ್ಯ. ಡಾಕ್ಟರ್ ಆಗಲೇ ನೀವು ಹೇಳಿದಾಗೆ ಜಿಮ್ಮಿಂದ ವೆಯ್ಟ್ ಲಿಫ್ಟಿಂಗ್ ಆಗಿರಲಿ ಅಥವಾ ಅದನ್ನೆಲ್ಲ ಬಾಡಿ ಶೇಪ್ ಕೊಡುತ್ತೆ, ಆದರೆ ಅದು ಎಷ್ಟು ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಗೊತ್ತಿಲ್ಲ. ಯು ನೀಡ್ ಟು ಕ್ಯಾರಿ ಆನ್. ಖಂಡಿತ. ಸೊ ಜಿಮ್ಮಲ್ಲಿ ಏನು ಮಾಡ್ತಾರೆ, ಪ್ರೋಟೀನ್ ಪೌಡರ್ಸ್ಗಳನ್ನ ತಗೊಳ್ಳುವಂಥದ್ದು. ಎಷ್ಟೋ ಸಮಸ್ಯೆಗಳು ಈ ಪ್ರೋಟೀನ್ ಪೌಡರ್ಸಿಂದ ಕೂಡ ನಮ್ಮ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿರುವಂಥ ಪೇಷೆಂಟ್ಗಳನ್ನ ನಾವು ನೋಡಿದ್ದೀವಿ. ಮತ್ತು ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಅಂದರೆ ತುಂಬ ಭಾರ ಇರೋ ಪದಾರ್ಥಗಳನ್ನ ಎತ್ತುತ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ತುಂಬಾ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ವೆಯ್ನ್ಸಿನ ಒಂದು ವ್ಯಾಲ್ವ್ ತಿನ್ನಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಕ್ರಾನಿಕ್ ಕಾನ್ಸ್ಟಿಪೇಷನ್, ಅಂದರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿ ಕರಿತೇವೆ. ತುಂಬ ಈ ಮಲವಿಸರ್ಜನೆ ಮಾಡಬೇಕಾದ್ರೆ ತುಂಬ ಜನ ಮುಕ್ಕಿ ಹೋಗುವಂಥದ್ದು ನಾವು ನೋಡ್ತೇವೆ. ಇದರಿಂದ ಏನಾಗುತ್ತೆ, ಕೆಳಗಡೆ ಇರುವಂಥ ಒಂದು ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಬಿದ್ದು, ಸೊ ಈ ರೀತಿಯ ಕ್ರಾನಿಕ್ ಕಾನ್ಸ್ಟಿಪೇಷನ್ ಪೇಷಂಟ್ಸ್ ಅಲ್ಲೂ ಕೂಡ ನಾವು ಈ ವೆರಿಕೋಸ್ ವೈನ್ಸ್ ನೋಡ್ಬೋದಾಗತ್ತೆ. ಡಾಕ್ಟರ್, ಇನ್ನೊಂದು ಕಾಲ್ನ ತಗೊಳ್ಳೋಣ. ಹಲೋ, ಹಲೋ, ಯಾರು ಮಾತಾಡೋದು, ನಿಮ್ಮ ಹೆಸರೇನು? ನನ್ನ ಹೆಸರು ದೀಪಾ ಅಂತ, ಹುಬ್ಳಿಲಿಂದ ಕಾಲ್ ಮಾಡ್ತಾ ಇದ್ದೀನಿ ಮ್ಯಾಮ್. ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀರಿ, ಹುಬ್ಳಿ ಅವ್ರು ನೀವು ಆರಾಮದಿರಿ? ಥ್ಯಾಂಕ್ ಯು. ಮಾತಾಡೋದೆಲ್ಲ ಬೆಂಗಳೂರು ಭಾಷೆ ಆಗ್ಬಿಟ್ಟೈತೆ ನಿಮ್ಗೆ, ಹುಬ್ಳಿ ಭಾಷೆ ಮರ್ತು ಹೋಗಿರೇನ್ರಿ ನೀವು? ದೀಪ ಅವರೇ, ಲೈಕ್ ಈ ಕಾರ್ಯಕ್ರಮನ ನೋಡ್ತಾ ಕತ್ತೀನಿ ಅಂತ ಹೇಳಿದ್ರಿ, ಈ ಸಮಸ್ಯೆ ಬಗ್ಗೆನೂ ನಿಮ್ಗೆ ಗೊತ್ತಾಯ್ತಂತ ತಿಳ್ಕೊಂತೀನಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೇರವಾಗಿ ನೀವು ಡಾಕ್ಟರ್ ಹತ್ರನ ಮಾತಾಡ್ರಿ. ಡಾಕ್ಟರ್ ಪ್ಲೀಸ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ, ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ ಇವತ್ತಿನ ವಿಷಯ? ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ನಾನು ಮುಂಚೆನೆ ಈ ತರ ಪ್ರಾಬ್ಲಮ್ ಆಗಿತ್ತು ನಾನು ಪ್ರೆಗ್ನೆಂಟ್ ಇದ್ದಾಗ. ಓಕೆ.
ಅವಾಗಿನ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಕಮ್ಮಿ ಆಗಿತ್ತು ನನಗ. ಬಟ್ ಇವಾಗ ನನಗ ಅದೇ ತರ ತುಂಬಾ ಕಾಲಲ್ಲಿ ನೋವು ಕಾಣಿಸ್ಕೊತಾ ಇದೆ ನನಗೆ, ಮತ್ತ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಓಕೆ, ಈಗ ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು ನಿಮ್ಗೆ? 4 ವರ್ಷ ಆಗಿದೆ ಸರ್. ಓಕೆ, 4 ವರ್ಷದ ಮುಂಚೆ ಈ ಸಮಸ್ಯೆ ಇತ್ತು. ಹೌದು. ಓಕೆ, ನಿಮ್ ತಾಯಿಗೆ ಏನಾದ್ರೂ ಗರ್ಭಾವಸ್ಥೆ ಸಮಯದಲ್ಲಿ ಈ ಸಮಸ್ಯೆ ಉಂಟಾಗುವಂತದ್ದು ಏನಾದ್ರೂ ಆ ತರದ ಸಮಸ್ಯೆಗಳಿತ್ತ? ಓಕೆ, ಸೊ ಪ್ರೆಗ್ನೆನ್ಸಿಲಿ ನಾವು ಫಿಸಿಯೋಲಾಜಿಕಲಿ ನಾವು ನೋಡ್ತೇವೆ, ಬಿಕಾಸ್ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ, ಸೊ ಅದರ ವೇಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು. ಸೊ ಆ ಸಮಯದಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ಹೆಚ್ಚಿರುತ್ತೆ ದೇಹದಲ್ಲಿ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಈ ರೀತಿಯ ಒಂದು ವೆರಿಕೋಸಿಟಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬಟ್ ಒಂದು 30% ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಆಫ್ಟರ್ ಡೆಲಿವರಿ ಇದು ತಾನಾಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಬಟ್ ನಿಮ್ಮ ಕೇಸಲ್ಲಿ ಅದು ಕ್ಯಾರಿ ಓವರ್ ಆಗಿದೆ. ಬಟ್ ಯಾವುದೇ ರೀತಿ ಆತಂಕ ಆಗಲಿ ಭಯ ಆಗಲಿ ಪಡುವಂಥದ್ದು ಬೇಡ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತಿರದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ. ದೀಪ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹುಬ್ಳಿಯವರಿಂದ ಯಾರೇ ಕಾರ್ಲಿ ಕರೆ ಮಾಡಲಿ ನನಗೆ ಬಹಳ ಖುಷಿ ಆಗ್ತೈತಿ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಡಾಕ್ಟರ್ ಹತ್ರ ಎಲ್ಲ ಪ್ರಶ್ನೆಗಳು ಕೇಳಿ ಈ ಸಮಸ್ಯೆಗಳು ಬೇಗ ನಿಮಗೆ ವಾಸಿಯಾಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿಯಿಂದ ಈ ವೀಕ್ಷಕರಿಗೆ ಒಂದು ವಿಚಾರ ತಿಳಿಸಿ, ಈ ಕಾಯಿಲೆಯಲ್ಲಿ ಎಷ್ಟು ಸ್ಟೇಜಸ್ಗಳಿರುತ್ತೆ ಅಂತ, ಎಷ್ಟು ಹಂತಗಳಿದ್ದಾವೆ ಅಂತ, ಯಾವ ಹಂತ ಇದು ಡೇಂಜರಸ್ ಅಂತ? ಸೊ ವೆರಿಕೋಸ್ ವೈನ್ಸ್ ಅಲ್ಲಿ ನಾವು 6 ಹಂತಗಳನ್ನ ನಾವು ನೋಡಬಹುದಾಗತ್ತೆ. ದೇರ್ ಆರ್ 6 ಸ್ಟೇಜಸ್ ಅಂತಾನೆ ಹೇಳ್ಬೋದು. ಮೊದಲನೇ ಸ್ಟೇಜಸ್ ಅಲ್ಲಿ ನಾವು ಏನೇನು ಲಕ್ಷಣಗಳನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಈ ಸ್ಪೈಡರ್ ವೈನ್ಸ್ ಲಕ್ಷಣಗಳನ್ನ ನಾವು ನೋಡ್ಬೋದು. ನಾನು ಹೇಳಿದೆ ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು, ಎಕ್ಸ್ಪೆಷಲಿ ಸೂಪರ್ಫಿಷಿಯಲ್ ವೈನ್ಸು ನಮ್ಮ ಕಾಲ್ ಮೇಲೆ ಕಾಣುತ್ತೆ. ಆ ಸ್ಟೇಜಸ್ ಅಲ್ಲಿ ಸ್ವಲ್ಪ ಜನಕ್ಕೆ ನೋವು ಇರ್ಬೋದು, ಸ್ವಲ್ಪ ಜನಕ್ಕೆ ನೋವು ಇಲ್ದೇ ಕೂಡ ಇರ್ಬೋದಾಗತ್ತೆ. ಇದು ಮೊದಲನೇ ಹಂತದ ಒಂದು ವೆರಿಕೋಸ್ ವೈನ್ಸ್ ಅಂತ ಹೇಳಿ ಕರಿಬಹುದು. ಎರಡನೇ ಹಂತಕ್ಕೆ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ್ರೆ, ಸೊ ಸೂಪರ್ಫಿಷಿಯಲ್ ವೈನ್ಸ್ ಅಫೆಕ್ಟ್ ಆಗಿರೋದು ನೆಕ್ಸ್ಟ್ ಡೀಪರ್ ವೈನ್ಸ್ಗೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡೀಪರ್ ವೈನ್ಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇದು ಮಾಂಸಖಂಡದ ಒಳಗಡೆ ಇರುವಂತ ಒಂದು ರಕ್ತನಾಳಗಳು. ಸೊ ಇದು ಯಾವಾಗ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿನ ವ್ಯಾಲ್ವ್ಸ್ ಯಾವಾಗ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆಗ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಕಾಣಬರುವಂಥದ್ದು, ಟ್ವಿಸ್ಟ್ ಆಗಿರುತ್ತೆ, ಜಿಗ್ಜಾಕ್ ಪ್ಯಾಟರ್ನ್ ಇರ್ತಾ ಹೋಗ್ತಾ ಇರುತ್ತೆ. ನಾವೀಗ ವಿಜುವಲ್ಸ್ ಅಲ್ಲಿ ನೋಡ್ಬೋದು ಯಾವ ರೀತಿ ಆ ರಕ್ತನಾಳಗಳು ತುಂಬಾನೇ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ಯಾಲ್ಪೇಟ್ ಮಾಡಾಗ ತುಂಬಾ ಸಾಫ್ಟ್ ಇರ್ತಾ ಹೋಗ್ತಾ ಇರುತ್ತೆ, ನೋಡೋದಕ್ಕೆ ಒಂದು ಭಯಂಕರವಾದ ಒಂದು ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಎರಡನೇ ಹಂತವಾದ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದಾಗತ್ತೆ. ಮೂರನೇ ಹಂತದಲ್ಲಿ ಏನಾಗುತ್ತೆ, ಆ ರಕ್ತನಾಳಗಳ ಉಬ್ಬುವಿಕೆಗೆ ಜೊತೆಗೆ ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಕ್ಷಣದಲ್ಲಿ ಏನಾಗುತ್ತೆ, ಸೊ ಈಗ ರಕ್ತನಾಳಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಹೃದಯದಿಂದ ರಕ್ತ ಕಾಲ್ಗೆ ಹೋಗಿದೆ ಬಟ್ ಕಾಲಿಂದ ಹೃದಯಕ್ಕೆ ಬರ್ತಾ ಇಲ್ಲ, ಸೊ ಕಾಲಲ್ಲೇ ತುಂಬಾ ದಿವಸ ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತಾ ಇದೆ. ಸೊ ದಟ್ ಈಸ್ ಎ ಬ್ಯಾಡ್ ಬ್ಲಡ್, ಅಂದ್ರೆ ಯಾವುದೇ ರೀತಿ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಅಶುದ್ಧ ರಕ್ತ ಅಂತ ಹೇಳಿ ಕರಿತೇವೆ. ತುಂಬಾ ದಿವಸ ನಮ್ಮ ಕಾಲಲ್ಲಿ ಅಶುದ್ಧ ರಕ್ತ ಉಳ್ಕೊಳ್ತು ಅಂದ್ರೆ ಈ ರೀತಿಯ ಕಾಲು ಊತ ಬರುವಂಥದ್ದು, ಪಿಟ್ಟಿಂಗ್ ಎಡಿಮ ಅಂತ ಹೇಳ್ತೀವಿ, ಪಾದದಲ್ಲಿ ಊತ ಕಂಡು ಬರುವಂಥದ್ದು, ಅಥವಾ ಇಡೀ ಈ ಮಂಡಿಯ ಕೆಳಗಡೆ ಭಾಗದಲ್ಲಿ ಊತ ಕಂಡು ಬರುವಂಥದ್ದು, ರೆಡ್ನೆಸ್ ಕಾಣುವಂಥದ್ದು, ಮುಟ್ಟದಾಗ ತುಂಬ ಹೀಟ್ ಇರುತ್ತೆ, ಟೆಂಪ್ರೇಚರ್ ವೇರಿಯೇಷನ್ಸ್ನ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇದು ನಾವು 4ನೇ ಅಂತ ನಾವು ಹೇಳ್ಬೋದಾಗತ್ತೆ. ಸೊ ಈ 5ನೇ ಅಂತ 6ನೇ ಹಂತದಲ್ಲಿ ಏನಾಗುತ್ತೆ, ಸೊ ಈ ವೆರಿಕೋಸ್ ಅಲ್ಸರ್, ಈಗ ಯಾವಾಗ ಇದು ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟು ಕಾಲು ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಉಳ್ಕೊಳ್ಳುತ್ತೆ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಕಲ್ ಇದನ್ನು ನಾವು ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ, ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್. ತುಂಬ ಜನರ ಕಾಲುಗಳನ್ನ ನಾವು ನೋಡ್ಬೋದು, ಕೆಳಗಡೆಯಿಂದ ಕಾಲು ಕಪ್ಪಾಗ್ತಾ ಹೋಗ್ತಾ ಇರುತ್ತೆ, ಪಾದದಿಂದ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕೆಳಗಡೆ ಉಳ್ಕೊಳ್ತಾ ಇರುವಂಥದ್ದು ಇಟ್ ಇಸ್ ನಾಟ್ ಎ ಗುಡ್ ಬ್ಲಡ್, ಇಟ್ ಇಸ್ ಎ ಬ್ಯಾಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಭಾಗದ ಚರ್ಮ ಕೂಡ ಕಪ್ಪಾಗತ್ತೆ. ಸೊ ಮೆಡಿಕಲ್ ಇದು ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿತೇವೆ. ತುಂಬಾ ಜನ ಇಲ್ಲಿ ಮಿಸ್ಲೀಡ್ ಆಗೋದುಂಟು, ಏನೋ ಒಂದು ಚರ್ಮದ ಸಮಸ್ಯೆ ಬಂದಿದೆ ಅಂತ ಹೇಳಿ ಚರ್ಮದ ಡಾಕ್ಟರ್ ಹತ್ರ ಹೋಗ್ತಾರೆ, ಅಥವಾ ಹೋಗದೇನೋ ಅವರಾಗೆ ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ, ಲೋಷನ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ. ಯಾಕಂದ್ರೆ ತುಂಬಾ ದಿವಸಗಳ ಕಾಲ ಈ ಎಕ್ಸಿಮಾ ಇತ್ತು ಅಂತ ಹೇಳಿದ್ರೆ ಕೆರೆತ ಉಂಟಾಗ್ಬಿಡುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಈ ಹಂತದಲ್ಲೂ ಕೂಡ ಎಷ್ಟೋ ಜನಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ. ಸೊ 5ನೇ ಹಂತ 6ನೇ ಹಂತಕ್ಕೆ ಹೋಗುವಂಥದ್ದೇ ಈ ಕಾಂಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ, ಅದನ್ನೇ ನಾವು ವೆರಿಕೋಸ್ ಅಲ್ಸರ್. ಸೊ ವೆರಿಕೋಸ್ ಅಲ್ಸರ್ ಇಂದ ಬಳಲ್ತಾರವ್ರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗೆ ಅವ್ರು ಒಳಗಾಗಿದ್ದಾರೆ ಅನ್ನೋದು. ಸೊ ಈ ಒಂದು ಸಣ್ಣ ಗಾಯ ಆಯಿತು ಕಾಲಲ್ಲಿ ಅಂತ ಹೇಳಿದ್ರೆ ಈ ವೆರಿಕೋಸ್ ವೈನ್ಸ್ ಪೇಷಂಟ್ಸ್ ಅಲ್ಲಿ ಅದು ಮಾಯೋದಿಕ್ಕೆ ತುಂಬಾ ದಿವಸಗಳ ಕಾಲ ತಗೊಳ್ಳುತ್ತೆ, ಶುಗರ್ ಪೇಷಂಟ್, ಡಯಾಬಿಟಿಸ್ ಪೇಷಂಟ್. ಇನ್ನೊಂದು ಪ್ರಶ್ನೆ ನಿಮಗೆ, ಸಾಮಾನ್ಯವಾಗಿ ನೀವು ಹೇಳಿದಾಗೆ ಫಸ್ಟ್ ಸ್ಟೇಜ್ ನಲ್ಲಿ ಒಂದು ವೆಬ್ ತರ, ಒಂದು ಸ್ಪೈಡರ್ ವೆಬ್ ತರ ನಮಗೆ ಕಾಣಿಸ್ಕೊಳ್ಳುತ್ತೆ,
ಅದರಲ್ಲಿ ಕೆಲವರಿಗೆ ನೋವಿರುತ್ತೆ, ಕೆಲವರಿಗೆ ನೋವಿರಲ್ಲ ಅಂತ. ಈ ಡೀಪರ್ ವೈನ್ಸ್ ಅಲ್ಲಿ ಕೂಡ ಇದರ ಸಮಸ್ಯೆಗಳು ಹರಡುತ್ತೆ ಅಂತ ಹೇಳಿದ್ರಿ, ಅದನ್ನ ಕಂಡು ಹಿಡಿಯೋದು ಹೇಗೆ? ಖಂಡಿತ, ಇದನ್ನು ನಾವು ಇನ್ವೆಸ್ಟಿಗೇಷನ್ ಹೇಗೆ ಪರೀಕ್ಷೆ ಮಾಡುವಂಥದ್ದು ಒಂದು ಪ್ರಶ್ನೆ. ಬಿಕಾಸ್ ನಾನು ಹೇಳಿದೆ ವೆರಿಕೋಸ್ ವೈನ್ಸ್ ಅಲ್ಲಿ ಆಸ್ ಎ ವೈದ್ಯರ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಲುಗಳನ್ನ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಅವನ ಎಕ್ಸಾಮಿನೇಷನ್. ಈಗ ಕಾಲಲ್ಲಿ ನೀವು ಹೇಳ್ದಂಗೆ ರಕ್ತ ಹೆಬ್ಬಗಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಆಗಿರ್ಬೋದು, ಅಥವಾ ಜೇಡ ಹೇಗೆ ಕಟ್ಟಿರುವಂಥದ್ದು ನೋಡ್ಬೋದಾಗತ್ತೆ. ಅದೇ ಒಂದು ಡೀಪರ್ ವೈನ್ಸ್ ಆಯಿತು, ಅಫೆಕ್ಟ್ ಆಯಿತು ಅಂದರೆ ರಕ್ತನಾಳ ತುಂಬ ಉಬ್ಬುವಿಕೆಗೆ ಒಳಗಾಗುವಂಥದ್ದು, ತಿರುಚುವಿಕೆಗೆ ಒಳಗಾಗುವಂಥದ್ದು, ಟ್ವಿಸ್ಟ್ ಆಗಿರುವಂಥದ್ದು, ಮುಟ್ಟಿದಾಗ ಪ್ಯಾಲ್ಪೇಟ್ ಮಾಡಿದಾಗ ತುಂಬ ಸಾಫ್ಟ್ ಇರುವಂಥ ಇದೆಲ್ಲ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಬಟ್ ಮೆಡಿಕಲಿ ಇದು ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಗೋ ಫಾರ್ ಎನ್ ಇನ್ವೆಸ್ಟಿಗೇಷನ್, ಅಂದರೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಮಾಡ್ತೀವಿ. ಅದನ್ನು ನಾವು ಮೆಡಿಕಲಿ ಡೂಪ್ಲೆಕ್ಸ್ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಒಂದು ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳಿ ಕರಿತೇವೆ. ಈ ಡಾಪ್ಲರ್ ಸ್ಕ್ಯಾನ್ಗೆ ನಾವು ಆ ಪೇಷಂಟ್ಗೆ ಒಳಗೆ ಮಾಡಿದಾಗ ಸೊ ರಕ್ತನಾಳಗಳಲ್ಲಿ ಯಾವ ರೀತಿ ರಕ್ತ ಸಂಚಾರ ಆಗುತ್ತೆ ಅನ್ನೋದು ನಮಗೆ ಸೋನೋಗ್ರಫಿಕಲಿ ಗೊತ್ತಾಗುತ್ತೆ. ಯಾವ ರಕ್ತನಾಳಕ್ಕೆ ತೊಂದರೆ ಆಗಿದೆ, ಯಾವ ರಕ್ತನಾಳ ಎಷ್ಟು ಮಟ್ಟಿಗೆ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡು ದಪ್ಪ ಆಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಏನಾದರೂ ರಕ್ತ ಹೆಪ್ಪುಗಟ್ಟಿದೆ, ನಾನು ಹೇಳಿದೆ ಏನೇನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂದರೆ ನಮ್ಮ ಕಣ್ಣಿಗೆ ಆ ರಕ್ತ ಹೆಪ್ಪುಗಟ್ಟಿರುವಂಥದ್ದು ಕಾಣೋದಿಲ್ಲ. ಈ ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಯಾವ ರೀತಿಯ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿರುವಂಥದ್ದು ಗೊತ್ತಾಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರೇ, ಈ ಕಾಯಿಲೆ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರಿ, ಹಾಗೆ ಈ ಕಾಯಿಲೆಗೆ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಹೇಳಿ, ಟ್ರೀಟ್ಮೆಂಟ್ಸ್ಗಳು ಹೇಗಿರ್ತವೆ ಅಂತ. ಅಂದರೆ ಇದು ಸರ್ಜರಿ ಮೂಲಕನೇ ಸರಿ ಹೋಗುತ್ತಾ, ಮಾತ್ರೆಗಳ ಮೂಲಕನೇ ಸರಿ ಹೋಗುತ್ತಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ವಿವರವಾಗಿ ಹೇಳಿ. ಖಂಡಿತ, ಪ್ರತಿಯೊಬ್ಬರು ಜನಕ್ಕೂ ಅವರ ಕಾಯಿಲೆಗಳನ್ನ 100% ವಾಸಿ ಮಾಡಿಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಸೊ ಅದರಲ್ಲೂ ಆದಷ್ಟು ಬೇಗ ವಾಸಿ ಮಾಡಿಕೊಳ್ಬೇಕು ಅನ್ನೋ ಮತ್ತೊಂದು ಆಸೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು 2 ಥರದ ವೇ ಆಫ್ ಟ್ರೀಟ್ಮೆಂಟ್ನ ನಾವು ನೋಡ್ಬೋದಾಗತ್ತೆ. ಮೊದಲನೇದು ಮೆಡಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ನೀವು ಹೇಳ್ದಂಗೆ ಸರ್ಜಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟೋ ಜನ ಮಾತ್ರೆಗಳು, ಎಷ್ಟೋ ಕಾಯಿಲೆಗಳು ಮಾತ್ರೆಯಿಂದನೇ ವಾಸಿ ಮಾಗೋದನ್ನ ಪೇಷಂಟ್ಸ್ ಏನ್ ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಎ ಸರ್ಜರಿ. ಯಾಕಂದ್ರೆ ಸಡನ್ ರಿಲೀಫ್ ಸಿಗುತ್ತೆ, ನನಗೆ ತಕ್ಷಣ ನಾನು ಎದ್ದು ಓಡಾಡ್ಬೋದು ಅನ್ನೋದು. ಬಟ್ ಇದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ಮೆಡಿಕಲಿ ವೇ ಆಫ್ ಟ್ರೀಟ್ಮೆಂಟು ಮಾತ್ರೆಗಳ ಮೂಲಕನೇ ಸರಿಪಡಿಸೋದನ್ನ ಮಾತ್ರೆಗಳ ಮೂಲಕನೇ ಸರಿಪಡಿಸಬೇಕಾಗತ್ತೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂಥದ್ದು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ ಅಂತ ಹೇಳಿ ಕರಿತೇವೆ. ಅಂದರೆ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಔಷಧಿಗಳನ್ನ ನಾವು ರೆಡಿ ಮಾಡಬೇಕಾಗತ್ತೆ. ಸೊ ಆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು. ನೀವು ಹೋಮಿಯೋಪತಿಕ್ ಡಾಕ್ಟರ್ನ ನೋಡಿದ್ರೆ ತುಂಬ ಜನ ಹೇಳ್ತಾರೆ ತುಂಬ ಡೀಟೇಲ್ ಕೇಸ್ನ ತಗೋತಾರೆ ಡಾಕ್ಟರ್ ಅಂತ. ಯಾಕೆ ಡೀಟೇಲ್ ಕೇಸ್ಗಳನ್ನ ನಾವು ತಗೊಳ್ತೀವಿ ಅಂದರೆ ಪ್ರತಿಯೊಂದು ಮನುಷ್ಯ ಇಂಡಿವಿಜುವಲಿಟಿ ಆಗಿ ಇರ್ತಾನೆ, ಅಂದರೆ ಪ್ರತಿಯೊಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿ ವಿಭಿನ್ನ ಇದ್ದೇ ಇರ್ತಾನೆ. ಆ ಕಾಯಿಲೆಗಳ ಲಕ್ಷಣ ಒಂದೇ ಇದ್ದರೂ ಸಹ, ಆ ಕಾಯಿಲೆಗಳ ತೀವ್ರತೆ ಒಂದೇ ಇದ್ದರೂ ಸಹ, ಕಾಯಿಲೆ ಹಿಂದಿನ ಕಾರಣಗಳು ಒಂದೇ ಇದ್ದರೂ ಸಹ, ವ್ಯಕ್ತಿತ್ವಕ್ಕೆ ತಕ್ಕಂತೆ ಆ ಕಾಯಿಲೆಗಳು ಮ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಕಾಯಿಲೆಯ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಮಾತ್ರೆಗಳು ಕೆಲಸ ಮಾಡಬೇಕಾಗತ್ತೆ. ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸಲ್ಲಿ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಟ್ಟಾಗ ಮೊದಲನೇದಾಗಿ ದೇಹದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದೇ ಈ ರಕ್ತ ಸಂಚಾರ. ಇಲ್ಲಿ ರೂಟ್ ಕಾಸ್ ಇರುವಂಥದ್ದು ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಬಂದಿರುವಂಥದ್ದು, ರಕ್ತನಾಳಗಳ ಶಕ್ತಿ ಕುಗ್ಗಿರೋದ್ರಿಂದ ಬಂದಿರುವಂಥದ್ದು. ಸೊ ಇವೆರಡೂ ಮಾಡುವಂಥ ಒಂದು ಒಳ್ಳೆಯ ಹೋಮಿಯೋಪತಿಕ್ ಔಷಧಿಗಳನ್ನ ಕೊಟ್ಟರೆ ಸೊ ತುಂಬ ಜನ ಇದರಿಂದ ಆರಾಮಾಗಿರೋರು ಇದ್ದಾರೆ. ಸೊ ಈ ಮಾತ್ರೆಗಳ ಮೂಲಕ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು, ಅಲ್ಸರ್ ಸ್ಟೇಜಸ್ಸಲ್ಲಿ ಬರ್ಬೋದು, ಈ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಸ್ಟೇಜಲ್ಲಿ ಬರ್ಬೋದು, ನೋವು ಇಲ್ಲದೇ ಇರುವಂಥ ಸ್ಟೇಜಸ್ಸಲ್ಲಿ ಹಂತದಲ್ಲಿ ಪೇಷಂಟ್ ಬರ್ಬೋದು, ಯಾವ ಹಂತದಲ್ಲಿ ಬಂದಿದ್ದಾನೆ ಆ ಪೇಷಂಟ್ ಅಂತ ತಿಳ್ಕೊಂಡಿರತಕ್ಕಂತೆ ನಾವು ಚಿಕಿತ್ಸೆನ ಕೊಡ್ತೇವೆ. ಬರೀ ಚಿಕಿತ್ಸೆ ಒಂದೇ ಅಲ್ಲ, ಇದೊಂದು ಲೈಫ್ ಸ್ಟೈಲ್ ಕಂಡೀಷನ್ ಇರೋದ್ರಿಂದ ಆ ಚಿಕಿತ್ಸೆಯ ಜೊತೆಗೆ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಚಿಕಿತ್ಸೆಯ ಜೊತೆಗೆ ನಾವು ಹೇಳ್ತೀವಿ ಯಾವ ಕಾರಣದಿಂದ ಈ ಸಮಸ್ಯೆ ಬಂತು, ಆ ಕಾರಣನ ಅವಾಯ್ಡ್ ಮಾಡುವಂಥದ್ದು ಬೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಅವಾಯ್ಡ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್, ಅಥವಾ ಅವಾಯ್ಡ್ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್. ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದನ್ನು ನಾವು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 1/2 ಗಂಟೆಗಳ ಕಾಲ ನಿಂತ್ಕೊಂಡು ಕೆಲಸ ಮಾಡ್ತೀರಿ, ಒಂದು 5 ನಿಮಿಷ ಓಡಾಡುವಂಥ ಅಟ್ಲೀಸ್ಟ್ ಒಂದು ವಾಕಿಂಗ್ ಅಥವಾ ಒಂದು ಸ್ವಲ್ಪ ಬ್ರಿಸ್ಕ್ ಮಾಡುವಂಥದ್ದು ಮಾಡಲೇಬೇಕಾಗತ್ತೆ. ಎರಡನೇದಾಗಿ ಅವಾಯ್ಡ್ ಒಬೇಸಿಟಿ ಆ್ಯಂಡ್ ಓವರ್ ವೆಯ್ಟ್. ಏನಾದರೂ ತೂಕ ಹೆಚ್ಚಾಗ್ತಿದ್ರೆ ಸೊ ಡಿಸಿಪ್ಲಿನರಿ ಡಯಟ್ ಮತ್ತು ಡಿಸಿಪ್ಲಿನರಿ ವಾಕಿಂಗ್ ಮಾಡಿಕೊಂಡು ಅವರ ತೂಕನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ಮತ್ತೆ ಅವಾಯ್ಡ್ ಟೈಟ್ ಕ್ಲಾತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳ್ತೀವಿ, ತುಂಬಾ ಟೈಟ್ ಆಗಿ ಬೆಲ್ಟ್ಗಳನ್ನ ಹಾಕೊಳ್ಳುವಂಥದ್ದು, ಕ್ರಾಸ್ಡ್ ಲೆಗ್ ಆಗಿ ಕೂತ್ಕೊಳ್ಳುವಂಥದ್ದು. ಸೊ ಇದನ್ನೆಲ್ಲ ಆದಷ್ಟು ಮಹಿಳೆಯರು ಎಕ್ಸ್ಪೆಷಲಿ ಇದನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತ ಈ ರೀತಿಯ ವೆರಿಕೋಸ್ ವೈನ್ಸ್ ನಮ್ಮ ದೇಹಕ್ಕೆ ಬರದಿರಂಗೆ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಮತ್ತೆ ಮುಖ್ಯವಾಗಿ ಹೇಳುವಂಥದ್ದು, ವೆರಿಕೋಸ್ ವೈನ್ಸ್ ಇಂದ ಯಾರು ಬಳಲ್ತಾ ಇದಾರೆ ಅವ್ರಿಗೆ ಗೊತ್ತಿದೆ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದೊಂದು ಸಾಕ್ಸ್ ನಿಟ್ಟಿನಲ್ಲಿ ಬರುತ್ತೆ. ಸೊ ಯಾರ್ಯಾರಿಗೆ ಡೀಪರ್ ವೈನ್ಸ್ ಈ ರೀತಿ ಉಬ್ಬುವಿಕೆಗೆ ಒಳಗಾಗಿರುತ್ತೆ, ಆ ಸಾಕ್ಸ್ನ ವೇರ್ ಮಾಡಬೇಕಾಗತ್ತೆ. ಆ ಟೈಟ್ ಸಾಕ್ಸ್ನ ನಾವು ವೇರ್ ಮಾಡಿದಾಗ ಏನಾಗುತ್ತೆ, ಆ ರಕ್ತನಾಳಗಳ ಮೇಲೆ ಈ ಪ್ರೆಷರ್ ಅನ್ನೋದು ಬಿದ್ದು ಮತ್ತೆ ಆ ರಕ್ತ ಮೇಲ್ಗಡೆ ಪುಷ್ ಆಗೋದಕ್ಕೆ ಸಹಾಯ ಆಗುತ್ತೆ, ಮತ್ತೆ ನೋವು ಕೂಡ ಬರ್ದಿರಂಗೆ ಅದು ಮೇಂಟೈನ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಮತ್ತೊಂದು ಮ್ಯಾನೇಜ್ಮೆಂಟ್ ಹೇಳಬೇಕು ಅಂದ್ರೆ ಎಲಿವೇಷನ್ ಆಫ್ ದಿ ಲೆಗ್ಸ್. ಸೊ ನಾವು ತುಂಬಾ ಜನಕ್ಕೆ ಹೇಳ್ತೀವಿ, ರಾತ್ರಿ ಮಲ್ಕೊಳ್ಬೇಕಾದ್ರೆ ಎರಡು ಕಾಲ್ಗಳನ್ನ ಮೇಲೆತ್ತಿ ಮಲ್ಕೊಳ್ಳಿ. ಸೊ ಅಟ್ಲೀಸ್ಟ್ ಮಿನಿಮಮ್ 1 ಫೀಟ್ ಆದ್ರೂ ಹೈಟ್ ಇರಬೇಕಾಗತ್ತೆ. ಹೃದಯ ಭಾಗದ ಮೇಲ್ಗಡೆ ಕಾಲಿಟ್ಟು ರಕ್ತ ಹಿಂದ್ಗಡೆ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗೋದಕ್ಕೆ ಎಲಿವೇಷನ್ ಆಫ್ ದಿ ಲೆಗ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಬರೀ ಇದು ಫಿಸಿಕಲಿ ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲ, ಒಳ್ಳೆಯ ಆಹಾರ ಪದ್ಧತಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಎಕ್ಸ್ಪೆಷಲಿ ವೆರಿಕೋಸ್ ವೈನ್ಸ್ ಇಂದ ಬಳಲ್ತಾ ಇರೋರು ಅತಿ ಕಡಿಮೆ ಈ ಉಪ್ಪಿನ ಅಂಶ ಇರೋ ಪದಾರ್ಥಗಳನ್ನ ತಗೊಳ್ಬೇಕು, ಸಾಲ್ಟ್ ರಿಸ್ಟ್ರಿಕ್ಷನ್ ಡಯಟ್ ಅಂತ ಹೇಳಿ ಕರಿತೇವೆ. ಸೊ ರಕ್ತನಾಳಗಳಲ್ಲಿ ಈ ಒತ್ತಡ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಕಡಿಮೆ ಆಗಬೇಕಂದ್ರೆ ಉಪ್ಪಿನ ಅಂಶ ಇರೋ ಪದಾರ್ಥಗಳನ್ನ ಆದಷ್ಟು ಕಡಿಮೆ ತಗೊಳ್ಬೇಕು, ಈ ಫೈಬರ್ ರಿಚ್ ಫುಡ್ಸ್ನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಸೊ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ ಈ ಫೈಬರ್ ಫುಡ್ಸ್ ಬಹಳ ಬೇಕಾಗತ್ತೆ. ನಾನಾ ಥರದ ಒಂದು ಫೈಬರ್ ಫುಡ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡ್ಬೋದು, ಈ ಕಿತ್ಲೇಣ್ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ನಟ್ಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈ ಪಲ್ಸಸ್ ಕಾಳುಗಳಾಗಿರ್ಬೋದು, ಇದರಲ್ಲಿ ಹೆಚ್ಚು ನಾವು ಈ ಫೈಬರ್ ಕಂಟೆಂಟ್ನ ನೋಡ್ತೇವೆ. ಸೊ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿ ಆಹಾರ ಪದ್ಧತಿಗೆ ಒಳಗಾದಾಗ ಸೊ ವೆರಿಕೋಸ್ ವೈನ್ಸು ಹಂತಗಳು ಹೆಚ್ಚಾಗದೇ ಇರೋದಕ್ಕೆ ಇದು ಸಹಾಯ ಮಾಡ್ತಾ ಇರತ್ತೆ. ಎಕ್ಸ್ಪೆಷಲಿ ಇನ್ನೊಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು, ನಾವು ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಬಿಕಾಸ್ ಈ ವೆರಿಕೋಸ್ ವೈನ್ಸ್ ತುಂಬ ದಿವಸಗಳ ಕಾಲ ಉಳ್ಕೊಳ್ತು ಅಂದರೆ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಈ ಥರದ ವ್ಯಕ್ತಿಗಳು ಒಂದು ಡೈಲಿ ಒಂದು 4-5 ಲೀಟರ್ ಆಫ್ ನೀರನ್ನ ಸೇವನೆ ಮಾಡಿದ್ರೆ ಆ ರಿಸ್ಕ್ ಫ್ಯಾಕ್ಟರ್ನ ನಾವು ಕಡಿಮೆ ಮಾಡ್ತಾ ಬರ್ಬೋದಾಗತ್ತೆ. ಮತ್ತು ಬೀಟ್ರೂಟ್ ಜ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೀಟ್ರೂಟಲ್ಲಿ ನಾವೇನು ಕಾಣ್ತೀವಿ, ಈ ನೈಟ್ರೇಟ್ಸ್ ಅನ್ನೋದು ನಾವು ನೋಡ್ತೀವಿ. ಈ ನೈಟ್ರೇಟ್ಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ, ಎಲಾಸ್ಟಿಸಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಭಾಳನೇ ಸಹಾಯ ಮಾಡುತ್ತೆ. ಸೊ ಯಾರ್ಯಾರು ವೆರಿಕೋಸ್ ವೈನ್ಸಿಂದ ಬಳಲ್ತಾ ಇದ್ದಾರೆ, ಡೈಲಿ ಒಂದು 1/2 ಗ್ಲಾಸ್ ಆಫ್ ಬೀಟ್ರೂಟ್ ಜ್ಯೂಸ್ನ ತಗೊಳ್ಳುವಂಥದ್ದು, ಫೈಬರ್ ರಿಚ್ ಫುಡ್ಸ್ನ ತಗೊಳ್ಳುವಂಥದ್ದು, ಈ ರೀತಿಯ ಒಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಸಮಸ್ಯೆಗಳು ಉಂಟಾಗ್ತಾ ಇದೆ, ಲಕ್ಷಣಗಳು ಕಂಡು ಬರ್ತಿದೆ ಅಂದರೆ ಖಂಡಿತ ಹೋಮಿಯೋಪತಿಕ್ ವೈದ್ಯನ ಭೇಟಿ ಆಗಬೇಕಾಗತ್ತೆ. ಎಕ್ಸ್ಪೆಷಲಿ ನಮ್ಮ ಹೋಮಿಯೋಪತಿಲಿ ನಾವು ಕೊಡುವಂಥದ್ದು, ನಾನು ಹೇಳಿದೆ ನ್ಯಾನೋಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ. ಸೊ ಹೋಮಿಯೋಪತಿ ಅನ್ನೋದು ಒಂದು ನಿಯಮಿತ ಆಧಾರದ ಮೇಲೆ ನಿಂತಿರುವಂಥ ಒಂದು ವೈದ್ಯ ಪದ್ಧತಿ, ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನೋದು ಇಲ್ಲಿ ನೋಡ್ತೇವೆ. ಮೇನಾಗಿ ನಾವು ಹೇಳುವಂಥದ್ದು ಸಿಂಗಲ್ ಮೆಡಿಸನ್ ಅಂತ ಹೇಳ್ತೀವಿ, ಅಂದರೆ ಒಂದು ಶಕ್ತಿಯುತವಾದ ಒಂದು ಔಷಧಿನ ನಾವು ಕೊಡ್ತೇವೆ, ಮಿನಿಮಮ್ ಡೋಸಲ್ಲಿ ಕೊಡ್ತೇವೆ. ಎರಡನೇದಾಗಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಈ ನ್ಯಾನೋ ಪಾರ್ಟಿಕಲ್ಸಿಂದ ಒಂದು ಶಕ್ತಿಯುತವಾದ ಒಂದು ಮೆಡಿಸಿನಲ್ ಕಂಟೆಂಟ್ನ ತಗೊಂಡು ಆ ಔಷಧಿನ ತಯಾರು ಮಾಡಿರ್ತಾರೆ. ಡಾಕ್ಟರ್, ನನಗೆ ಯಾವುದೇ ಒಂದು ಕಾಯಿಲೆಗೆ ಹಲವಾರು ರೀತಿಯ ಚಿಕಿತ್ಸೆಗಳಿರ್ತವೆ. ಕೆಲವೊಂದ್ಸರಿ ಮನೆ ಮದ್ದುಗಳು, ಇನ್ನು ಕೆಲವು ಸರಿ ನಮ್ಮ ಈ ಇಂಗ್ಲಿಷ್ ಮೆಡಿಷನ್ಸ್ ಅಂತ ಹೇಳ್ತೀವಿ, ಹೀಗೆ ಹಲವಾರು ಮೆಡಿಷನ್ಸ್ಗಳು ಸಿಗ್ತವೆ. ಈ ಎಲ್ಲ ಮೆಡಿಷನ್ಸ್ಗಳಿಗಿಂತ ನಮ್ಮ ಹೋಮಿಯೋಪತಿ ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ವಿಭಿನ್ನವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ದಮ್. ಖಂಡಿತ. ಸೊ ನೋವೇಡೇಸ್ ಪೀಪಲ್ ಆರ್ ಗೆಟ್ಟಿಂಗ್ ಮೋರ್ ಅವೇರ್ನೆಸ್ ಅಂಡ್ ಟ್ರಸ್ಟ್ ಅಬೌಟ್ ಹೋಮಿಯೋಪತಿ. ಹೋಮಿಯೋಪತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಭಾಳನೇ ಜನಕ್ಕೆ ಒಂದು ಹತ್ತಿರವಾದ ಒಂದು ವೈದ್ಯ ಪದ್ಧತಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾಕೆ ಜನ ಚೂಸ್ ಮಾಡ್ಕೊಳ್ತಾರೆ ಹೋಮಿಯೋಪತಿ ಅಂದರೆ, ಇಲ್ಲಿ ಮೇನಾಗಿ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ, ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಹೋಮಿಯೋಪತಿ ಚಿಕಿತ್ಸೆ ಅನ್ನೋದೇ ಒಂದು ವಿತೌಟ್ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ಸ್ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ನಮ್ಮ ಹೋಮಿಯೋಪತಿಯಲ್ಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಯಾರಿಗೋ ಗುಣ ಆಯಿತು ಅಂತ ಆ ವ್ಯಕ್ತಿಯ ಮೆಡಿಕೇಶನ್ ಇನ್ನೊಬ್ಬರಿಗೆ ಕೊಡುವಂಥದ್ದಲ್ಲ, ಆ ಒಂದುವಿಕೆಯ ಮೆಡಿಕೇಶನ್ಸ್ ಕೊಡುವಂಥದ್ದೇ ನಮ್ಮ ಹೋಮಿಯೋಪತಿಕ್ ವೈದ್ಯರ ಒಂದು ಕೆಲಸ ಅಂತಲೇ ಹೇಳ್ಬೋದಾಗತ್ತೆ. ಅದನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಡೀಟೇಲ್ ಕೇಸ್ಗಳನ್ನ ತಗೊಳ್ಬೇಕು. ಆ ವ್ಯಕ್ತಿಗೆ ಯಾಕೆ ಆ ವೆರಿಕೋಸ್ ವೈನ್ಸ್ ಬಂತು, ಅದಕ್ಕೆ ಹಿಂದಿನ ಕಾರಣಗಳೇನು, ಅವನ ಮೆಂಟಲ್ ನೇಚರ್ ಏನು, ಫಿಸಿಕಲ್ ನೇಚರ್ ಏನು, ತಿನ್ನೋದಕ್ಕೆ ಏನು ಇಷ್ಟಪಡ್ತಾನೆ, ಚಳಿಗಾಲ ಇಷ್ಟಪಡ್ತಾನ, ಬೇಸಿಗೆ ಇಷ್ಟಪಡ್ತಾನ, ನಾನಾ ಥರದ ಒಂದು ಪ್ರಶ್ನೆಗಳಿಗೆ ಆ ವ್ಯಕ್ತಿಗೆ ಒಳಮಾಡಿ ಸೊ ಆ ಉತ್ತರದಿಂದ ಬರುವಂಥ ಒಂದು ಲಕ್ಷಣ ಮತ್ತು ಕಾಯಿಲೆ ಹಿಂದಿನ ಕಾರಣಗಳನ್ನ ತಿಳ್ಕೊಂಡು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಡಾಕ್ಟರ್, ಹಲವಾರು
ಅಮೂಲ್ಯವಾದ ವಿಚಾರಗಳನ್ನ ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.